ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. 6 ಗಂಟೆಯ ಬುಲೆಟಿನ್ನಲ್ಲಿ ಯಾವೆಲ್ಲ ಸುದ್ದಿಗಳಿದ್ದಾವೆ ಅಂತ ನೋಡೋಣ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವ ಭರವಸೆ ಇದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ, ತನಿಖೆ ಆರಂಭಿಸಬೇಕು ಅಂತ ಹೇಳಿದ್ದಾರೆ. ಆದರೆ ಇತ್ತ ಕಡೆ ರಾಜ್ಯಪಾಲರ ನಿರ್ಧಾರವನ್ನ ಟೀಕೆ ಮಾಡ್ತಾ ಇದ್ದಾರೆ, ಅದನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಕೇಂದ್ರದ ಕೈಗೊಂಬೆಯಾಗಿ ಕಾಂಗ್ರೆಸ್ ಸರ್ಕಾರವನ್ನ ಅಭದ್ರಗೊಳಿಸುವುದಕ್ಕಾಗಿ ಈ ಹುನ್ನಾರ ನಡೆಸಿದ್ದಾರೆ ಅನ್ನುವಂತಹ ಆರೋಪವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅಲ್ಲದೆ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದ್ದು ರೀಟ್ ಅರ್ಜಿಯನ್ನು ಸಹ ಸಲ್ಲಿಸಿದ್ದಾರೆ. ಇನ್ನು ರೀಟ್ ಅರ್ಜಿಯಲ್ಲಿ ಮುಖ್ಯವಾಗಿ ಅವರು ಹೇಳಿರುವಂತದ್ದು ಮಧ್ಯಂತರ ಪರಿಹಾರವಾಗಿ ಪ್ರಾಸಿಕ್ಯೂಷನ್ಗೆ ತಡೆಯಾಜ್ಞೆಯನ್ನ ಕೊಡಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರಂತೆ. ಅಲ್ಲದೆ ನ್ಯಾಯಾಲಯದ ಮೇಲೆ ನನಗೆ ವಿಶ್ವಾಸವಿದೆ, ನಂಬಿಕೆ ಇದೆ. ನಾನು ಈ ಹಿಂದೆ ಯಾವತ್ತೂ ತಪ್ಪು ಮಾಡಿಲ್ಲ, ಇನ್ನು ಮುಂದೇನೂ ತಪ್ಪು ಮಾಡೋದಿಲ್ಲ, ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ, ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಜೊತೆಗೆ BJP ಮೇಲೆ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬನ್ನಿ ಹಾಕಿದ್ರೆ ಯಾವೆಲ್ಲ ಮಾತುಗಳನ್ನು ಹೇಳಿದ್ದಾರೆ BJP ಬಗ್ಗೆ ನೋಡೋಣ. ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ. ರಿಟ್ ಪಿಟಿಷನ್ ಆಗಿದ್ದೀವಿ. ರಿಟ್ ಪಿಟಿಷನ್ನಲ್ಲಿ ಕ್ವಾಶ್ಗೆ ಮತ್ತು ಇಂಟ್ರೀಮ್ ರಿಲೀಫು ಕೂಡ ಕೇಳಿದ್ದೀವಿ, ಸ್ಟೇ ಕೊಡಿ ಅಂತ. ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನನ್ನ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಬರ್ತಾ ಇದ್ದಾರೆ, ಹಿರಿಯ ವಕೀಲರು ಅವ್ರು ಬರ್ತಾ ಇದ್ದಾರೆ, ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ. ನೋಡೋಣ, ನ್ಯಾಯದಲ್ಲಿ ನಮಗೆ ವಿಶ್ವಾಸ ಇದೆ. ಮಂತ್ರಿಯಾಗಿ 40 ವರ್ಷಗಳಾಯಿತು. ನಿನ್ನೆಗೆ 1984 August 17 40 ವರ್ಷಗಳಾಯಿತು. 40 ವರ್ಷಗಳಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ. ಮಾಡಿಲ್ಲ, ಮಾಡೋದು ಇಲ್ಲ, ಇವತ್ತವರೆಗೆ ಮಾಡಲ್ಲ. ರಾಜಭವನವನ್ನು ಉಪಯೋಗಿಸ್ಕೊಂಡು BJP JDSನವರು ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನನಗೆ ಮಸಿ ಬಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇರ್ತಾರೆ. ಇದೇ ತಿಂಗಳ 28ರಿಂದ September 8 ಪ್ಯಾರಿಸ್ನಲ್ಲಿ ನಡೆಯಲಿರುವ ಪ್ಯಾರಾ ಒಲಿಂಪಿಕ್ಸ್ಗೆ ನಮ್ಮ ಭಾರತದ ಒಟ್ಟು 84 ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. ಇನ್ನು ಈ ರೀತಿ ಪಂದ್ಯಗಳಲ್ಲಿ ಭಾಗಿಯಾಗಲಿರುವ ಕ್ರೀಡಾಪಟುಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತ್ಯೇಕವಾಗಿ ಸಂವಾದವನ್ನು ನಡೆಸಿದ್ದಲ್ಲದೆ ಅವರಿಗೆ ಧೈರ್ಯ ತುಂಬಿ ಪ್ರಶಸ್ತಿ ಗೆದ್ದು ಬರುವಂತೆ ಹುರಿದುಂಬಿಸಿದ್ದಾರೆ. ಅಲ್ಲದೆ ನಮ್ಮ ಕ್ರೀಡಾಪಟುಗಳ ಮೇಲೆ ಭಾರತದ 140 ಕೋಟಿ ಜನರ ಆಶೀರ್ವಾದವೂ ಇದೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಪಾಸಿಟಿವ್ ಮೈಂಡ್ಸೆಟ್ ಅನ್ನು ಇಟ್ಕೊಂಡು ಆಟವನ್ನು ಆಡಿ ಅನ್ನುವಂತಹ ಶುಭಾಶಯವನ್ನು ಕೋರಿದ್ದಾರೆ ಪ್ರಧಾನಿ ಮೋದಿ ಅವರು. ಈ ಸಂದರ್ಭದಲ್ಲಿ ಅವರೊಟ್ಟಿಗೆ ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಕ್ರೀಡಾ ಸಚಿವರಾಗಿರುವಂತಹ ಮನ್ಸುಖ್ ಮಾಂಡವಿಯಾರ್ ಅವರು ಕೂಡ ಭಾಗಿಯಾಗಿದ್ದರು. ಅವರು ಕೂಡ ಕ್ರೀಡಾಪಟುಗಳಿಗೆ ಹುರಿದುಂಬಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬನ್ನಿ, ಯಾವ ರೀತಿ ಸಂವಾದವನ್ನು ನಡೆಸಿದ್ದಾರೆ ಕ್ರೀಡಾಪಟುಗಳೊಟ್ಟಿಗೆ ನೋಡೋಣ. ಆಜ್ಕೆ ಇಸ್ ಶುಭ ಅವಸರ ಪರ್ नहीं सर, स्ट्रेस नहीं है तो सर मुझे बहुत ही खुशी है कि इतनी छोटी उम्र में, इतनी छोटे समय में मैं पैरालंपिक में खेलूंगी। सर पिछली बार मेरा पहला पैरालंपिक गेम्स था तो उसी के हिसाब से मैं 4 इवेंट में पार्टिसिपेट कर रही थी, एक्सपीरियंस गेन कर रही थी। अभी काफ़ी इस पैरालंपिक साइकिल में काफ़ी मेजॉरिटी आई है स्पोर्ट को लेकर भी, टेक्निक को लेकर भी। सर नो, मेरा जर्मनी में ट्रेनिंग करा सर, ट्रेनिंग अच्छा जा रहा है। लास्ट टाइम थोड़ा मिस्टेक हो गया, सिल्वर आ गया। दिस टाइम 100% गोल्ड लेके आ रहा है। ये यात्रा आपके जीवन की, आपके करियर की बेहद महत्वपूर्ण यात्रा होने जा रही है। साथ ही आपकी ये यात्रा देश के लिए भी उतनी अहम है। पेरिस में आपकी उपस्थिति से देश का गौरव जुड़ा हुआ है, इसलिए आज पूरा देश आपको आशीर्वाद दे रहा है। और हमारे यहां तो परंपरा है, जब इस प्रकार से आशीर्वाद देते हैं तो लोग कहते हैं
विजय भव। 140 करोड़ देशवासी आपको आशीर्वाद दे रहे हैं, विजय भव। हमारे 84 प्रतिभाशाली एथलीट पेरिस 2024 पैरा ओलंपिक खेलों में भारत का प्रतिनिधित्व करेंगे। इन खिलाड़ियों ने न केवल खेल में श्रेष्ठता का प्रदर्शन किया है, बल्कि यह भी साबित किया है कि इच्छा शक्ति, समर्पण और परिश्रम के साथ किसी भी बाधा को पार किया जा सकता है। मुझे यह बताते हुए खुशी भी हो रही है कि इनमें से लगभग 50% एथलीट पहली बार पैरा ओलंपिक खेलों में भाग ले रहे हैं। ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರೂ ಕೂಡ ಅದನ್ನು ಒಪ್ಪಿಕೊಳ್ಳದೆ ವಿಚಾರಣೆಗೆ ಹಾಜರಾಗದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಲ್ಲದೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಹೀಗಾಗಿ ಇದನ್ನ ವಿರೋಧಿಸಿ ಮತ್ತೆ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಇಂದು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮುಖ್ಯಮಂತ್ರಿಗಳನ್ನ ಟೀಕಿಸಿದ್ದಾರೆ. ಅಂದ್ರೆ ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ, ಅವರು ಕ್ಲೀನ್ ಆಗಿದ್ರೆ ಬಂದು ವಿಚಾರಣೆಯನ್ನ ಎದುರಿಸಲಿ, ಅಲ್ಲದೆ ಈ ರೀತಿ ಎಲ್ಲಾ ಕಾರ್ಯಕರ್ತರನ್ನ ಎತ್ತಿ ಕಟ್ಟೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ, ಕೂಡಲೇ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಬನ್ನಿ, ಬಿಜೆಪಿ ಮತ್ತು ಜೆಡಿಎಸ್ ನ ಪ್ರತಿಭಟನೆ ಯಾವ ರೀತಿ ಇತ್ತು, ಇದಕ್ಕೆ ಜನ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಅಥವಾ ರಾಜ್ಯದ ಕಡೆಯಿಂದ ಅಧಿಕಾರಿಗಳನ್ನ ಕಳಿಸಿ ಅಲ್ಲಿಂದ ಮುಗಿದ ಇವತ್ತು ನಿಮ್ ಮೇಲೆ ನಿಮ್ ಜೊತೆ ಇದ್ ಕೂಡ್ಲೇ ಆಗಿ ನೀವ್ ಹೇಳ್ತಾ ಇದ್ರಿ ಕಾನೂನು ಅಮ್ಮನಿಯ ಬದುಕಿಗೆ ದೊಡ್ಡ ದುರಂತ. ಅನೇಕರ ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರಿಗೆ ಭ್ರಷ್ಟ ಸರ್ಕಾರಕ್ಕೆ ಮತ್ತು ಭ್ರಷ್ಟ ಮುಖ್ಯಮಂತ್ರಿಗಳಿಗೆ ಇವತ್ತು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ. ಮೊದಲನೇದಾಗಿ ನಾವು ರಾಜ್ಯದ ಜನರು ಭ್ರಷ್ಟಾಚಾರದ ವಿರುದ್ಧವಾಗಿ ರಾಜ್ಯಪಾಲರು ಮಾಡಿದ ಕ್ರಮವನ್ನು ನಾವೆಲ್ಲರೂ ಕೂಡ ಇವತ್ತು ಸ್ವಾಗತಿಸಬೇಕು. ನಾನು ಕೂಡ ಸ್ವಾಗತಿಸ್ತೇನೆ. ನೀತಿ ಬರೀ ಬೋಧನೆ ಮಾಡಲಿಕ್ಕಲ್ಲ, ಪಾಲನೆಯನ್ನೂ ಕೂಡ ಮುಖ್ಯಮಂತ್ರಿಗಳು ಮಾಡಬೇಕು. ಅದನ್ನು ಅವರು ಮಾಡೋದಿಲ್ಲ. ಅವರು ತಿಳ್ಕೊಂಡಿದ್ದಾರೆ ನಾನು ಹೇಳೋದನ್ನ ಬೇರೆಯವರು ಪಾಲಿಸಬೇಕು, ನನಗದು ಸಂಬಂಧ ಇಲ್ಲ ಅನ್ನೋದು ಅವರ ವೇದಾಂತ ಸಿದ್ಧಾಂತ. ರಾಜ್ಯದೆಲ್ಲೆಡೆ ಈ ಬಾರಿ ಉತ್ತಮ ಮುಂಗಾರು ಮಳೆಯಾಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಹೇಳಿಕೊಳ್ಳುವಷ್ಟು ಮಳೆಯೇನು ಆಗಿರಲಿಲ್ಲ. ತುಂಬಾ ಸಾಧಾರಣವಾದ ಹಗುರವಾದ ಮಳೆಯಾಗ್ತಾ ಇತ್ತು. ಹೀಗಾಗಿ ಮಳೆಗಾಲ ಮುಗಿಯುವಷ್ಟರಲ್ಲಿಯೇ ಮತ್ತೆ ಬೇಸಿಗೆ ಬಂದಂತಹ ಅನುಭವ ಬೆಂಗಳೂರಿಗರಿಗೆ ಆಗ್ತಾ ಇತ್ತು. ಆದರೆ ನಿನ್ನೆ ಮಧ್ಯಾಹ್ನ ಸುರಿದಂತಹ ಭಾರೀ ಮಳೆಯಿಂದಾಗಿ ಬೆಂಗಳೂರಿನ ನೆಲ ತಂಪೆರೆದಂತಾಗಿದೆ. ಅಲ್ಲದೆ ಸತತವಾಗಿ 2 ಗಂಟೆಗಳ ಕಾಲ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿದ್ದು ರಸ್ತೆ ಗುಂಡಿಗಳಲ್ಲಿಯೂ ಕೂಡ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಇನ್ನು ಈ ಕಾರಣದಿಂದಾಗಿ ಸಾಕಷ್ಟು ಸಂಚಾರ ದಟ್ಟಣೆ ಕೂಡ ಉಂಟಾಗಿದ್ದು ಈ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಸಂಚಾರಿ ಪೊಲೀಸರು ಪರದಾಡುವಂತಹ ಅಥವಾ ಸರ್ಕಸ್ ಮಾಡ್ತಾ ಇದ್ದ ದೃಶ್ಯಗಳು ಕಂಡು ಬಂದವು. ಬನ್ನಿ, ಹಾಗಾದ್ರೆ ಬೆಂಗಳೂರಿನ ರಸ್ತೆಗಳು ಯಾವ ರೀತಿ ನೀರಿನಿಂದ ತುಂಬಿಕೊಂಡಿದ್ದಾವೆ ಅನ್ನೋದನ್ನ ನೋಡೋಣ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮ ನಾಮತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.